ಎಲ್ಲರಿಗೂ ನಮಸ್ಕಾರ. ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿ ಎಂ ಫ್ಯೂಚರಲಜಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನನಗೆ ಸಂತೋಷವಾಗ್ತಾ ಇದೆ. ಏನೆಂದರೆ ಫೈವ್ ಸೂಪರ್ ಪವರ್ ಸೈನ್ಸ್ ಇನ್ ಹ್ಯಾಂಡ್, ಅಂದರೆ ಹಸ್ತದಲ್ಲಿ ಮೂರು ಬಲಯುತವಾದ ಸೂಚನೆಗಳು. ಯಾವುದೌದು? ಆಸ್ಪಿರಿಯಸ್ ಸೈನ್ ಇನ್ ಪಾಲ್ಮಿಸ್ಟ್ರಿ, ಅಂದರೆ ತುಂಬ ಮುಖ್ಯವಾದಂತಹ ಈ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತೆ, ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ, ನಿಮ್ಮ ಜೀವನ ನೀವು ಅಂದುಕೊಂಡಿರದ ರೀತಿಯಲ್ಲಿ ಬದಲಾಗುತ್ತಿರುತ್ತದೆ. ಅದು ಯಾವುದು ಆ ಸೂಚನೆಗಳು, ಅವುಗಳನ್ನು ತಿಳಿಯೋಕೆ ಮೊದಲು ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ನಿಮ್ಮ ಚಾನಲ್, ಅದನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಪಕ್ಕದಲ್ಲೇ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ನಿಮಗೆ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ನಿಮ್ಮ ಜೀವನಕ್ಕೆ ಬೇಕಾದುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ನಿಮಗೆ ಪ್ರತಿಯೊಂದು ವಿಡಿಯೋವನ್ನು ನೋಡಿ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ. ಹಾಗೆ ನಿಮಗೆ ನಿಮ್ಮ ಭವಿಷ್ಯ ಬಗ್ಗೆ ತಿಳಿಯಬೇಕಂತಿದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಈಗ ವಿಷಯಕ್ಕೆ ಬರುತ್ತೇನೆ. ಅಂದರೆ ಯಾವುದೇ ಒಬ್ಬ ಮನುಷ್ಯನ ಬಾಳಿನಲ್ಲಿ ಏನಾದರೂ ಬದಲಾವಣೆಗಳು ನಡೀತಿದೆಯೇ, ಆ ಬದಲಾವಣೆಗಳು ಆಗುತ್ತದೆಯೇ, ಈಗಿರುವ ಕಷ್ಟಗಳು ನಿವಾರಣೆಯಾಗಿ ಜೀವನದಲ್ಲಿ ಭರವಸೆಗಳೇನಾದರೂ ಸೂಚಿಸುವಂಥ ಚಿಹ್ನೆಗಳಿವೆಯೇ ಎಂದು ನಾವು ಪರಿಶೀಲಿಸುವಾಗ ನಮ್ಮ ಹಸ್ತದಲ್ಲಿ ಕೆಲವು ಸೂಚನೆಗಳು ಕಾಣಿಸುತ್ತದೆ. ಅದರಂತೆ ನಾನು ಅವುಗಳಲ್ಲಿ ಒಂದು ಕೆಲವು ಸೂಚನೆಗಳನ್ನು ನಿಮ್ಮ ಮುಂದೆ ಇಂದು ವಿವರಿಸುತ್ತಾ ಇದ್ದೇನೆ. ಅಂದರೆ ನಮ್ಮ ಜೀವನದಲ್ಲಿ ಎಲ್ಲವನ್ನೂ ಕೊಡುವಂತಹ, ಬಯಸಿದ್ದೆಲ್ಲವನ್ನೂ ಕೊಡುವಂತಹ ಒಂದು ಪರ್ವ ಅಂದರೆ ಅದು ಶುಕ್ರಪರ್ವ. ನೋಡಿ, ಇದೇ ಶುಕ್ರಪರ್ವ, ಈ ಶುಕ್ರಪರ್ವ ಇದೆಯಲ್ಲ, ಈ ಶುಕ್ರಪರ್ವ, ಈ ಶುಕ್ರಪರ್ವ ಇಷ್ಟು ಜಾಗ, ಈ ಶುಕ್ರಪರ್ವ ನಮ್ಮ ದಾಂಪತ್ಯ ಜೀವನದ ಸುಖವನ್ನು ತೋರಿಸುತ್ತದೆ, ಲಕ್ಸುರಿ ಲೈಫನ್ನು ತೋರಿಸುತ್ತದೆ, ನಾವು ಬಯಸಿದ್ದನ್ನು ಏನೇನು ಪಡೆಯಬಹುದು ಎಂಬುದನ್ನು ಸೂಚಿಸುತ್ತದೆ, ಯಾವುದೇ ಬಯಕೆಗಳು ಈಡೇರುತ್ತವೆ ಎಂಬುದನ್ನು ಸೂಚಿಸುತ್ತದೆ. ಅಂದರೆ ದನವನ್ನು ಸಂಪಾದನೆ ಮಾಡುವಂತಹ, ದನವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಸುಖ ಅನುಭವಿಸುವಂತಹ ವಿಚಾರಗಳನ್ನು ಈ ಪರ್ವ ತೋರಿಸುತ್ತದೆ. ಅದರಲ್ಲೂ ನಿಮಗೆ ಈ ಪರ್ವದಲ್ಲಿ ಈ ರೀತಿಯ ನೇರವಾದ ಚಿಹ್ನೆಗಳು, ನೇರವಾದ ಗೆರೆಗಳು ಇದ್ದರೆ, ಹೀಗೆ ನೇರವಾದ ಗೆರೆಗಳಿದ್ದರೆ ಈ ಗೆರೆಗಳು ಹೆಚ್ಚು ಹಣವನ್ನು ನೀವು ಸಂಪಾದಿಸುತ್ತೀರಿ ಎಂಬ ಸೂಚನೆ. ಹಣಕಾಸಿನ ಹರಿವು ಚೆನ್ನಾಗಿರುತ್ತದೆ, ಉತ್ತಮವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದನ್ನೆಲ್ಲವನ್ನೂ ತರುವಂತಹ ಹಣ ನಿಮಗೆ ಬರುತ್ತದೆ. ಹಣದಿಂದ ನೀವು ನಿಮಗೆ ಬಯಸಿದ್ದನ್ನು, ನೀವು ಬೇಕೆಂದು ಅಂದುಕೊಂಡದ್ದನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂಬುದರ ಸೂಚನೆಯಾಗಿರುತ್ತದೆ. ಆದರೆ ಇದರ ಮೇಲೆ ಈ ಥರ ಯಾವುದೇ ಅಡ್ಡರೇಖೆಗಳು ಬಂದಿರಬಾರದು. ಈ ರೀತಿ ಅಡ್ಡರೇಖೆಗಳು ಬಂದಿದ್ದರೆ, ಶುಕ್ರಪರ್ವದಲ್ಲಿ ಈ ರೀತಿ ಅಡ್ಡರೇಖೆಗಳು ಬಂದಿದ್ದರೆ ಅದು ಒಳ್ಳೆಯದಲ್ಲ, ಧನನಷ್ಟವನ್ನು ಸೂಚಿಸುತ್ತದೆ. ನೀವು ಅಂದುಕೊಂಡಿರದ ಸಮಯದಲ್ಲಿ, ನೀವು ಅಂದುಕೊಂಡಿರದ ಸಮಯದಲ್ಲಿ ಅನನಷ್ಟವಾಗುವುದನ್ನು, ಹಣ ನಷ್ಟವಾಗುವುದನ್ನು, ಖರ್ಚಾಗುವುದನ್ನು, ಆ ಬಯಸಿರದಂತಹ ಸಮಯದಲ್ಲಿ ಹೆಚ್ಚಿನ ಹಣ ಖರ್ಚಿಗೆ ಬೇಕಾಗುವಂತಹ ಸಮಯ ಬರುವುದು, ರೋಗ ಬರಬಹುದು ಅಥವಾ ಇನ್ನೇನಾದರೂ ರೀತಿಯಲ್ಲಿ ಹಣ ಖರ್ಚಾಗಿ ಹೋಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಯಾವಾಗಲೂ ಹೀಗೆ ನೇರವಾಗಿ ನಿಂತಹ ರೇಖೆಗಳು ಎಷ್ಟಿದೆ ಎಂಬುದನ್ನು ಲೆಕ್ಕ ಹಾಕಿ ನಿಮ್ಮ ಆ ಸ್ಥಿತಿಯ ಬದಲಾವಣೆಯನ್ನು ನೀವು ತಿಳಿಯಬಹುದು. ಆದರೆ ಅದರ ಮೇಲೆ ಅಡ್ಡರೇಖೆಗಳು ಬಂದರೆ ನೀವು ಎಷ್ಟೇ ಹಣ ಸಂಪಾದನೆ ಮಾಡಿದರೂ ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ, ಅದು ಖರ್ಚಾಗಿ ಹೋಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಇನ್ನು ನಾವೊಂದು ವಿಷಯವನ್ನು ನೋಡೋಣ. ಅಂದರೆ ಈಗ ಶುಕ್ರಪರ್ವ ನಿಮಗೆ ಹಣವನ್ನು ತರುತ್ತದೆ, ಹಣವನ್ನು
ಅದು ಯಾವ ರೀತಿ ನಿಮ್ಮಲ್ಲಿ ವ್ಯಯವಾಗಿ ಹೋಗುತ್ತದೆ ಎಂಬುದನ್ನು ನಾವು ಇಲ್ಲಿ ಹೇಳಿದ್ವಿ. ಅಂದರೆ ಈಗ ನಾವು ಕೇತುಪರ್ವ ಅಂತ ನಿಮ್ಗೆ ಗೊತ್ತು, ಇದೇ ನೋಡಿ ಕೇತುಪರ್ವ, ಇಲ್ಲಿ ನೋಡಿ ಈ ರೇಖೆ ಹೀಗೆ ಬಂದಿದ್ದರೆ ಇದು ರೇಖೆ, ಇದು ಕೇತುಪರ್ವ, ಕೈಯ ಮಣಿಕಟ್ಟಿನ ಬಳಿಯಲ್ಲಿರುವ ಈ ಕೇತುಪರ್ವ ನೋಡಿ ಈ ರೀತಿ ಬಂದಿದ್ದರೆ, ಈ ಕೇತುಪರ್ವದಿಂದ ಹೀಗೆ ನೋಡಿ ಹೀಗೆ ಒಂದು ಗೆರೆ, ಈ ಕಡೆಗೆ ಈ ಕಡೆಗೆ ಒಂದು ಗೆರೆ ಬಂದಿದ್ದರೆ ಈ ಕಡೆಗೆ ನೋಡು ಒಳಗಡೆಗೆ ಹೀಗೆ, ಇದು ನಮ್ಮ ಆಯ್ತು ರೀ. ಈ ಕೇತುಪರ್ವ ಬಂದಿದ್ದರೆ ಇದು ನಿಮ್ಮ ಉದ್ಯೋಗದಿಂದ ನಿಮಗೆ ಉತ್ತಮವಾದಂತಹ ಧನಾಭಿವೃದ್ಧಿ ಆಗುತ್ತದೆ. ಉದ್ಯೋಗದಿಂದ ನೀವು ಉದ್ಯೋಗ ಏನು ಮಾಡ್ತಿದ್ರೋ ಆ ಉದ್ಯೋಗದಲ್ಲಿ ಬಡ್ತಿ ಪಡಿಬೋದು, ಬಡ್ತಿ ಬಂದು ನಿಮಗೆ ಹಣ ಬರ್ಬೋದು. ಅಂದರೆ ನಿಮಗೆ ಬಡ್ತಿಯಿಂದ ಸಾಕಷ್ಟು ಹಣವನ್ನು ನಿಮ್ಮ ಜೀವನಕ್ಕೆ ಸಾಕಾಗುವಷ್ಟು ಹಣವನ್ನು ನೀವು ಪಡೆಯಲು ಸಾಧ್ಯವಾಗುತ್ತದೆ. ಅಂದರೆ ನಿಮ್ಮ ಉದ್ಯೋಗ ಅಂದರೆ ನೀವು ಸರ್ಕಾರಿ ಉದ್ಯೋಗ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದರೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಿದ್ದಾಗ ನಿಮಗೆ ಬರುವಂಥ ಸಂಬಳ, ಆ ಕಾಲದಲ್ಲಿ ನಿಮಗೆ ಬಡ್ತಿ ಬಂದು ನಿಮ್ಮ ಕೈಗೆ ಹಣ ಹೆಚ್ಚಿಗೆ ಹಣ ಬರುವಂತಹ ಸಾಧ್ಯತೆಗಳಿವೆ ಎಂಬುದನ್ನು ಸೂಚಿಸುತ್ತದೆ. ಇದು ನಿಮ್ಮ ಹಣಕಾಸಿನ ಬರವು ನಿಮ್ಮ ಉದ್ಯೋಗದಿಂದ ಉದ್ಯೋಗ. ಆದರೆ ಇದು ನೋಡಿ ಈ ಕಡೆ ಹೀಗೆ ಬಂದಿದ್ದರೆ ಹೀಗೆ ಗೆರೆ ಈ ಕಡೆ ಇದ್ದರೆ ಇದು ಸಹ ಹಣಕಾಸಿನ ಹರಿವು, ಹಣ ಬರುತ್ತದೆ ನಿಮಗೆ, ಹಣ ಬಂದು ನಿಮ್ಮ ಬಯಸಿದ್ದನ್ನೆಲ್ಲವನ್ನು ನೀವು ಅನುಭವಿಸಲು ಸಾಧ್ಯವಾಗುತ್ತದೆ. ಅದಕ್ಕೆ ನೀವು ನಡೆಸುವಂತಹ ವ್ಯಾಪಾರ ವ್ಯವಹಾರಗಳಿಂದ ಬರುತ್ತದೆ. ವ್ಯಾಪಾರ ವ್ಯವಹಾರದಿಂದ ನೀವು ಹಣವನ್ನು ಸಂಪಾದನೆ ಮಾಡ್ತೀರಿ, ಹೆಚ್ಚು ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ. ಇದು ಕೇತುಪರ್ವದಲ್ಲಿ ಕಂಡುಬರುವಂತಹ ಒಂದು ಸೂಚನೆ. ಕೇತುಪರ್ವದಲ್ಲಿ ಈ ರೀತಿಯ ಗೆರೆ ಇದ್ದಾಗ ನೀವು ನಿಮ್ಮ ವ್ಯಾಪಾರ ವ್ಯವಹಾರದಿಂದ ಅಥವಾ ಧನಾಭಿವೃದ್ಧಿಯಾಗುತ್ತದೆ, ಅಂದರೆ ಬಿಸ್ನೆಸ್ನಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತೀರಿ. ಈಗ ಈ ಕಡೆಗೆ ಬಂದರೆ ನಿಮ್ಮ ಉದ್ಯೋಗದಿಂದ, ಈ ಕಡೆಗೆ ಬಂದರೆ ನಿಮ್ಮ ವ್ಯಾಪಾರ ವ್ಯವಹಾರದಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತೀರಿ ಎಂಬುದರ ಸೂಚನೆ. ಈಗ ಅದಕ್ಕಿಂತ ಇನ್ನೊಂದು ಅದಕ್ಕಿಂತ ನಿಮಗೆ ಉತ್ತಮವಾದ ಜೀವನದಲ್ಲಿ ನೀವು ಆನಂದವನ್ನು ಪಡುವಂತಹ ಸಂತೋಷ ಪಡುವಂತಹ ಒಂದು ಚಿಹ್ನೆ ಅಂದರೆ ಈ ರೀತಿಯ ನೋಡಿ, ಈ ರೀತಿಯ ಮೀನಿನ ಚಿಹ್ನೆ, ಈ ರೀತಿಯ ಮೀನಿನ ಚಿಹ್ನೆ ಇರಬೇಕು. ಅಂದರೆ ನೋಡಿ ಇದು ಮೀನಿನ ಚಿಹ್ನೆ ಈ ರೀತಿ ಇರುತ್ತದೆ, ಇದು ಮೀನಿನ ಚಿಹ್ನೆ. ಈ ಮೀನಿನ ಚಿಹ್ನೆ ಇದ್ದರೆ ಅಂದರೆ ಫಿಶ್ ಮಾರ್ಕ್ ಅಂದರೆ ಫಿಕ್ಸಿನ್, ಇದು ತುಂಬ ಒಳ್ಳೆಯದು. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಧನಾಭಿವೃದ್ಧಿಯಾಗಿ ಸಂತೋಷ ನಿಮ್ಮ ಜೀವನದಲ್ಲಿ ನೆಲೆ ನಿಲ್ಲುವುದು, ನೆಮ್ಮದಿ ನೆಲೆ ನಿಲ್ಲುವುದು, ಹಣಕಾಸಿನ ಬಗ್ಗೆ ನಿಮಗೆ ಯಾವುದೇ ಚಿಂತೆ ಇರುವುದಿಲ್ಲ. ಹಣಕಾಸು ನೀವು ಯಾವುದೇ ಕೆಲಸ ಮಾಡಿದರೂ ಕೈ ಹತ್ತುತ್ತದೆ, ಯಾವುದೇ ಉದ್ಯೋಗ ಮಾಡಿದರೂ ಕೈ ಹತ್ತುತ್ತದೆ. ಹಾಗೆ ನಿಮ್ಮ ಜೀವನ ಮುಂದುವರಿಯುತ್ತದೆ, ಅಧಿಕಾರವನ್ನು ಪಡೆಯಬಹುದು, ಅಧಿಕಾರವನ್ನು ಅನುಭವಿಸಬಹುದು. ಇದೆಲ್ಲವೂ ಪ್ರಯತ್ನ ಪಟ್ಟರೆ ನಿಮಗೆ ನೀವು ಬಯಸಿದ್ದನ್ನೆಲ್ಲವನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬ ಸೂಚನೆ ಇದು. ಆದರೆ ಇದರಲ್ಲಿ ನಾನು ಹೇಳುವಂತಹ ಯಾವುದೇ ಸೂಚನೆ ಆಗಲಿ ಅದು ನೀವು ಕೆಲಸ ಅದಕ್ಕಾಗಿ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡದೆ ನೀವು ಏನನ್ನೂ ಸಂಪಾದನೆ ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ಈ ನಿಮ್ಮ ಜೀವನದಲ್ಲಿ ಇದೆ. ನನ್ನ ಕೆಲವರು ಕೇಳ್ತಾರೆ ನನ್ನ ಹಸ್ತದಲ್ಲಿ ಇಂಥ ಚಿಹ್ನೆ ಇದೆ, ಆದರೆ ನೀವು ಹೇಳ್ದಂಗೆ ಏನೂ ಆಗಲಿಲ್ಲ. ಆದರೆ ನಿಮ್ಮ ಹಸ್ತದಲ್ಲಿ ಇದೆಲ್ಲವೂ ಇದ್ದು ನಿಮ್ಮ ಏನಾದರೂ ಒಂದು ಈಗ ಬಂದು ಇದಕ್ಕೊಂದು ಅಡ್ಡಗೆರೆ ಬಂದು ಇದಕ್ಕೊಂದು ಇದು ಕಟ್ಟಾಗಿ ಬಂದು ಅಥವಾ ಬೇರೆ ನಿಮ್ಮ ಇದಕ್ಕೊಂದು ಕಟ್ಟಾದರೆ ಯಾವುದೇ ಆದ ಕೆಲವು ದೋಷ ಫಲಗಳು ಬಂದಾಗ ಈ ಫಲಗಳು ಈ ಉತ್ತಮ ಫಲಗಳು ನಿಮ್ಮ ಕೈಯಿಂದ ಕಾಣೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದುದರಿಂದ ನೀವು ನೋಡಿದ ಹಾಗೆ ನೀವು ಕೇಳಿದ ಹಾಗೆ ಇರುವುದಿಲ್ಲ. ಆದ್ದರಿಂದ ಪ್ರತಿಯೊಂದು ವಿಡಿಯೋವನ್ನು ನೋಡಿ ನೀವು ಹೆಚ್ಚು ಹೆಚ್ಚು ಅರ್ಥ ಮಾಡಿಕೊಂಡಾಗ ಮಾತ್ರ ನಿಮ್ಮ ಹಸ್ತದ ಬಗ್ಗೆ ನಿಮಗೆ ಸರಿಯಾದ ತಿಳುವಳಿಕೆ ಇರುವುದು. ಇಲ್ಲದಿದ್ದರೆ ನೀವು ಅಂದುಕೊಂಡು ಓ ನನಗೆ ಹೇಳಿದ್ರು ಇಲ್ಲ ನನಗೆ ಇದಾಗಿಲ್ಲ, ನಾನು ಈಗ ಇಲ್ಲಿ ಪಿಶಿನ ಚಿಹ್ನೆ ಇದೆ ಆದರೆ ನನಗೆ ಏನೂ ಆಗಿಲ್ಲ ಸುಮ್ಮನೆ ಹೇಳ್ತಾ ಇದ್ದೀರಿ ಅಂತ. ನಿಜವಾಗಲೂ ನಾನು ಹೇಳ್ತೀನಿ ನೋಡಿ, ಎಷ್ಟೋ ಜನರು ನಮ್ಮ ಹಸ್ತಗಳನ್ನು ನೋಡ್ತಾರೆ ಈ ಚಿಹ್ನೆ ಇದೆ, ಇದೊಂದೇ ಚಿಹ್ನೆಯಿಂದ ನೀವು ನಿಮ್ಮ ಜೀವನದಲ್ಲಿ ಏನನ್ನು ತಿಳಿಯಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಹಸ್ತದ ಪೂರ್ತಿ ಚಿತ್ರವನ್ನು ನೋಡಿದಾಗಲೇ ಅದರ ಬಗ್ಗೆ ತಿಳಿಯುವುದು, ಆ
ಇದು ಹಸ್ತದಲ್ಲಿ ನೋಡ್ತಾ ಇರುವಾಗ ಅಂದರೆ ಯಾವ ಯಾವ ಚಿಹ್ನೆಗಳು, ಸಣ್ಣ ಸಣ್ಣ ಕೆಲವು ಚಿಹ್ನೆಗಳಾಗಿರ್ಬೋದು, ನಿಮ್ಮ ಕಣ್ಣಿಗೆ ಕಾಣಿಸಿದಂಥ ಚಿಹ್ನೆಗಳಾಗಿರ್ಬೋದು, ಆ ಚಿಹ್ನೆಗಳನ್ನು ಸಹ ಗುರುತಿಸಿದಾಗಲೇ ನಿಮ್ಮ ಅದೃಷ್ಟ ಯಾವ ರೀತಿ ಇರುತ್ತೆ ಎಂಬುದನ್ನು ತಿಳಿಸುತ್ತದೆ. ಕೆಲವರಿಗೆ ತಮ್ಮ ವಿಷಯ ಏನು ಗೊತ್ತಾಗಬೇಕಂತೇನಿಲ್ಲ, ಏನಾದರೂ ಸುಮ್ಮನೆ ಸುಮ್ಮನೆ ಏನಾದರೂ ಬರೀಬೇಕು, ಏನೋ ಹೇಳಬೇಕು ಅನ್ನೋ ರೀತಿಯಲ್ಲಿ ಕೆಲವರು ಉತ್ತರ ಬರೀತಾರೆ. ಅದು ಅವರ ಹೊಣೆಗೇರಿತನ, ಅವರಿಗೆ ತಿಳುವಳಿಕೆ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ. ಅವರಿಗೆ ಅದರಲ್ಲಿ ತಿಳುವಳಿಕೆ ಇಲ್ಲ, ಅವರು ಏನೋ ಅವ್ರಿಗೆ ಮನಸ್ಸಿಗೆ ಬಂದಿದ್ದಂತೆ ಬರೀತಾರೆ. ಹೋಗಲಿ ಬಿಡಿ, ಆ ವಿಚಾರ ಎಲ್ಲ ಬೇಡ. ಈಗ ನಾನು ಹೇಳ್ತೀನಿ, ಈ ಫಿಶ್ ಚಿಹ್ನೆ, ಮೀನಿನ ಚಿಹ್ನೆ ಇರುವುದು ನಿಮ್ಮ ಜೀವನದಲ್ಲಿ ಶುಭಸೂಚಕ. ನೀವು ಅತ್ಯುತ್ತಮವಾದಂಥ ಹಣಕಾಸಿನ ವ್ಯವಹಾರದಿಂದ ಹಣಕಾಸನ್ನು ಪಡೆಯುತ್ತೀರಿ. ನೀವು ಅಂದುಕೊಂಡಂಥ ರೀತಿಯಲ್ಲಿ ನಿಮ್ಮ ಜೀವನ ನಡೆಯುತ್ತದೆ. ನೀವು ಯಾವುದೇ ಕೆಲಸ ಮಾಡಿದರೂ ಕೈಗಾತುತ್ತದೆ, ಕೆಲಸ ಮಾಡದಿದ್ದರೆ ಯಾವುದೂ ನಡೆಯೋದಿಲ್ಲ. ನೀವು ಪ್ರಯತ್ನ ಪಡಿ. ಈಗ ನೋಡಿ, ಅದಾಯಿತು, ಅದಾದಮೇಲೆ ನೋಡಿ, ಈಗ ನೋಡಿ, ಸಾಮಾನ್ಯವಾಗಿ ಇಲ್ಲಿಂದ ಬರುತ್ತೆ ನೋಡಿ, ಇದು ಚಂದ್ರಪರ್ವ. ಈ ಚಂದ್ರಪರ್ವದಿಂದ ಹೊರಟಂತಹ ಭಾಗ್ಯರೇಖೆ ಈ ಇಲ್ಲಿಗೆ ಬಂದಿರುತ್ತೆ. ಎಲ್ಲಿಗೆ? ಅದರ ಮಾಮೂಲಿ ಯಾವುದು, ಶನಿ ಪರ್ವಕ್ಕೆ ಬಂದಿರುತ್ತೆ. ಶನಿ ಪರ್ವದಲ್ಲಿ ಅದು ಬಂದಿದ್ದರೆ, ಈ ರೀತಿ ಬಂದಿದ್ದರೆ, ಹೀಗೆ ಚಂದ್ರ ಭಾಗ್ಯರೇಖೆ ಶನಿ ಪರ್ವಕ್ಕೆ ಹೋಗಿದ್ದರೆ ಹುಟ್ಟಿದ ಊರಿನಲ್ಲಿ ಅವರು ನೆಲೆ ನಿಲ್ಲುವುದು ಇಲ್ಲ, ಹುಟ್ಟಿದ ಊರಿನಲ್ಲಿ ಇರೋದಿಲ್ಲ, ಬೇರೆ ಊರಿಗೆ ಹೋಗ್ತಾರೆ. ಬೇರೆ ಊರಿನಿಗೆ ಹೋಗಿ ಅಲ್ಲಿ ದುಡಿತಾರೆ, ಅಲ್ಲಿಂದ ದುಡಿದು ತರ್ತಾರೆ. ಅಂದರೆ ನಾವು ಹುಟ್ಟಿದ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ದುಡಿತರ್ತಾರೆ. ಅವರಿಗೆ ಆಮದು ರಫ್ತುಗಳ ಕೆಲಸಗಳಿಂದ ವಿದೇಶಕ್ಕೆ ವಸ್ತುಗಳನ್ನು ಮಾರಾಟ ಮಾಡೋದ್ರಿಂದ ಅಥವಾ ವಿದೇಶಕ್ಕೆ ಹೋಗಿ ದುಡಿಯೋದರಿಂದ ಹೆಚ್ಚು ಲಾಭವಾಗುವ ಸಾಧ್ಯತೆ ಇದೆ. ಅವರ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ, ಅವರ ಜೀವನಾಭಿವೃದ್ಧಿ ಆಗುತ್ತದೆ ಮುಂತಾದ ಸೂಚನೆಗಳು ಇದನ್ನು ಸೂಚಿಸುತ್ತದೆ. ಅಂದರೆ ಈಗ ನಾವು ಯಾವುದೇ ಒಂದು ವ್ಯಕ್ತಿಯ ಹಸ್ತದಲ್ಲಿ ಈ ಚಂದ್ರಪರ್ವದಿಂದ ಹೊರಟಂಥ ರೇಖೆ, ಅದು ಭಾಗ್ಯರೇಖೆ. ಭಾಗ್ಯರೇಖೆ ಶನಿ ಪರ್ವಕ್ಕೆ ಬಂದಿದ್ದರೆ ಅವರು ತಾವು ಹುಟ್ಟಿದ ಊರಿನಲ್ಲಿ ನಿಂತು ಏನನ್ನು ಸಾಧನೆ ಮಾಡಲು ಸಾಧ್ಯವಾಗುವುದಿಲ್ಲ. ಅವರು ಬೇರೆ ಊರಿಗೆ ಹೋಗಿ ಅಥವಾ ಹೊರದೇಶಕ್ಕೆ ಹೋಗಿ ಹೆಚ್ಚು ದುಡಿಯುವಂತಹ ಸಾಧ್ಯತೆಗಳಿದೆ. ಆದರೂ ಸಹ ಅವರ ಧನಾಭಿವೃದ್ಧಿ ಆಗುತ್ತದೆ, ಅವರ ಜೀವನದಲ್ಲಿ ಬಯಸಿದ್ದೆಲ್ಲವನ್ನು ಅನುಭವಿಸುವಂತಹ ಸಾಧ್ಯತೆಗಳು ಕಂಡುಬರುತ್ತಿದೆ. ಇನ್ನು ನಮ್ಮ ಹಸ್ತದಲ್ಲಿ ನೋಡಿ, ಈ ರೀತಿಯ ಗೆರೆಗಳು, ಚಿಹ್ನೆಗಳು ಎದ್ದು ಕಾಣುವಂತಿರಬೇಕು. ಎದ್ದು ಕಾಣುವಂತಹ ರೇಖೆಗಳಿದ್ದರೆ ಅವರು ಬೆರಳ ಈ ಥರ ರೇಖೆಗಳು ಮೊದಲ ಗಂಟಿನಲ್ಲಿದ್ದರೆ ಅವರು ಬಯಕೆಗಳನ್ನು ಈಡೇರಿಸುತ್ತಾರೆ, ಸ್ವಲ್ಪ ಕಷ್ಟಪಡ್ತಾರೆ, ಬೈಕ್ಗಳನ್ನು ಈಡೇರಿಸುತ್ತಾರೆ. ಅದೇ ರೀತಿ ಇಲ್ಲಿಯೂ ಕಂಡುಬಂದರೆ ಇದು ಅವರಿಗೆ ಬಲು ಬೇಗನೆ ಅವರ ಬೈಕ್ಗಳು ಈಡೇರಿ ಹಣವನ್ನು ಸಂಪಾದನೆ ಮಾಡ್ತಾರೆ ಎಂಬುದನ್ನು ಸೂಚಿಸುತ್ತದೆ. ಈಗ ಇಲ್ಲಿನ ಇದು ಅವರ ಜೀವನದಲ್ಲಿ ಅವರು ಬಲು ಬೇಗನೆ ತಮ್ಮ ಹಣಕಾಸು ಬೈಕ್ಗಳಿಗಾಗಿ ಹೆಚ್ಚು ಶ್ರಮ ಪಡ್ತಾರೆ, ನಿಧಾನವಾಗಿ ಅವರ ಬಯಕೆಗಳು ಈಡೇರುತ್ತೆ, ಪವರ್ಫುಲ್ ಆಗಿದೆ, ಅವರ ಜೀವನದಲ್ಲಿ ಉತ್ತಮ ಫಲಗಳು ಕಂಡುಬರುತ್ತೆ. ಇಲ್ಲೂ ಇದ್ದರೆ ಅವರ ಜೀವನದಲ್ಲಿ ಬಲು ಬೇಗನೆ ಹಣವನ್ನು ಸಂಪಾದನೆ ಮಾಡ್ತಾರೆ, ಸಂಪಾದನೆ ಮಾಡುವಂತಹ ಶಕ್ತಿ ಅವ್ರಿಗೆ ಬರುತ್ತದೆ. ಅವರು ದುಡಿಯುವ ಕೆಲಸ ಕಾರ್ಯಗಳಿಂದ, ಅವರು ಮಾಡುವ ಕೆಲಸ ಕಾರ್ಯಗಳಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಾರೆ, ಈಡೇರಿಸುತ್ತದೆ. ಎರಡನೇ ಗಣ್ಯದಲ್ಲೂ ಇದೇ ಫಲಿತಾಂಶ, ಉತ್ತಮ ಫಲಿತಾಂಶವನ್ನು ನಾವು ಕಾಣಬಹುದು. ಹೀಗೆ ಈಗ ಶುಕ್ರಪರ್ವ, ಈ ಚಂದ್ರಪರ್ವ, ಭಾಗ್ಯರೇಖೆ, ಈ ಕೇತುಪರ್ವ ಹಾಗೂ ಈ ಬೆರಳುಗಳಲ್ಲಿನ ರೇಖೆಗಳು ಚೆನ್ನಾಗಿ ಎದ್ದು ಕಾಣುವಂತಿದ್ದರೆ, ಯಾವುದೇ ದೋಷ ಫಲಗಳು ಬೇರೆ ಕಡೆ ಇಲ್ಲದೇ ಇದ್ದರೆ, ನಿಮ್ಮ ಹಸ್ತದಲ್ಲಿ ಯಾವುದೇ ದೋಷ ಫಲಗಳು ಇಲ್ಲದೇ ಇದ್ದರೆ, ಅಥವಾ ನಿಮ್ಮ ಈ ಶುಕ್ರಪರ್ವ ಆಗಲಿ ಚಂದ್ರಪರ್ವ ಆಗಲಿ ಅದು ಉತ್ತಮವಾಗಿಲ್ಲವಾದರೆ ನಿಮ್ಮ ಭಾಷೆಗಳು ಈ ರೇಖೆಗಳಿದ್ದರೆ ಈಡೇರುವುದಿಲ್ಲ ಎಂಬುದನ್ನು ತಿಳಿದುಕೊಂಡಿರಬೇಕು. ಹೀಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಮತ್ತು ಉತ್ತಮವಾದ ಕೆಲವು ಸೂಚನೆಗಳನ್ನು ನೋಡಬಹುದು. ನಿಮ್ಮ ಹಸ್ತದಲ್ಲಿ ಇಂತಹ ಸೂಚನೆಗಳಿದೆಯೇ ಎಂಬುದನ್ನು ನೀವು ಪರಿಶೀಲಿಸಿ ನೋಡಿ. ನಿಮಗೆ ಈ
ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ಮಾನ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಗೊತ್ತಿದರೆ ಮಾನ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ, ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ನಿಮ್ಮ ಭವಿಷ್ಯವನ್ನು ಅರ್ಥ ಮಾಡಿಕೊಂಡು ಜೀವನಕ್ಕೆ ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅದೇ ರೀತಿ ನಿಮ್ಮ ಭವಿಷ್ಯ ಏನಾದರೂ ತಿಳಿಯಬೇಕೆಂದಿದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಮುಂದೇನು ಮಾಡಬೇಕು, ನಿಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕು ಎಂಬುದನ್ನು ತಿಳಿಸಿಕೊಡಲಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.